ಇಂದಿನ ರೆಸಿಪಿ ಗಣೇಶನಿಗೆ ಪ್ರಿಯವಾದ ಗರಿಗರಿಯಾದ ಮೋದಕ. ಈ ಮೋದಕವನ್ನು ಕೆಡದ ಹಾಗೆ 15-20 ದಿನಗಳವರೆಗೆ ಸ್ಟೋರ್ ಮಾಡಬಹುದು. ಈ ರುಚಿಯಾದ ಮೋದಕವನ್ನು ಮಾಡುವ ಸುಲಭವಾದ ವಿಧಾನವನ್ನು ನೋಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ 1 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕಿಕೊಳ್ಳಿ. ನಂತರ ಇದಕ್ಕೆ 1 ಟೀಸ್ಪೂನ್ನಷ್ಟು ಅರಿಶಿನ ಪುಡಿ ಮತ್ತು 1/2 ಟೀಸ್ಪೂನ್ನಷ್ಟು ಉಪ್ಪನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿ. ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರನ್ನು ಸೇರಿಸಿಕೊಳ್ಳುತ್ತಾ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸಿಕೊಳ್ಳಿ. ಈಗ ಇದಕ್ಕೆ 1 ಟೀಸ್ಪೂನ್ನಷ್ಟು ಎಣ್ಣೆಯನ್ನು ಸವರಿ 15-20 ನಿಮಿಷಗಳವರೆಗೆ ನೆನೆಯಲು ಬಿಡಿ. ಈಗ ಹೂರಣ ಮಾಡಲು 1 ಕಪ್ನಷ್ಟು ತುರಿದ ಒಣಕೊಬ್ಬರಿಯನ್ನು ತೆಗೆದುಕೊಳ್ಳಿ. ನಂತರ ಇದಕ್ಕೆ 1 ಕಪ್ನಷ್ಟು ಪುಡಿ ಮಾಡಿದ ಬೆಲ್ಲವನ್ನು ಸೇರಿಸಿ ಗ್ರೈಂಡ್ ಮಾಡಿ. ಬೆಲ್ಲ ನಿಮಗೆ ಬೇಕಾದ ಸಿಹಿಯ ಅನುಸಾರ ಹೆಚ್ಚು ಕಮ್ಮಿ ಮಾಡಬಹುದು. ಈಗ ಇದಕ್ಕೆ 1 ಟೀಸ್ಪೂನ್ನಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸಿದರೆ ರುಚಿಯಾದಂತಹ ಹೂರಣ ತಯಾರಾಗುತ್ತದೆ. ನಂತರ ಈ ಹಿಟ್ಟು 15-20 ನಿಮಿಷಗಳವರೆಗೆ ನೆನೆದು ಸಾಫ್ಟ್ ಆಗಿದೆ. ಈಗ ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಮೈದಾ ಹಿಟ್ಟಿನಲ್ಲಿ ಅದ್ದಿ ಪೂರಿ ಆಕಾರಕ್ಕೆ ಲಟ್ಟಿಸಿ. ನಂತರ ಈ ಹೂರಣವನ್ನು ಉಂಡೆಯಾಕಾರಕ್ಕೆ ಮಾಡಿ ಈ ಹಿಟ್ಟಿನಲ್ಲಿರಿಸಿ ಮೋದಕ ಆಕಾರಕ್ಕೆ ಮಾಡಿಕೊಳ್ಳಿ. ನಾವು ಇಲ್ಲಿ ಬೆಲ್ಲವನ್ನು ಡೈರೆಕ್ಟಾಗಿ ಯೂಸ್ ಮಾಡ್ತಿರೋದ್ರಿಂದ ಒಳ್ಳೆಯ ಕ್ವಾಲಿಟಿಯ ಬೆಲ್ಲವನ್ನು ತೆಗೆದುಕೊಳ್ಳಿ. ಇದೇ ರೀತಿ ಎಲ್ಲ ಮೋದಕಗಳನ್ನು ಮಾಡಿಕೊಳ್ಳಿ. ನಂತರ ಈ ಮೋದಕಗಳನ್ನು ಒಂದೊಂದಾಗಿ ಎಣ್ಣೆಗೆ ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ ಗರಿಗರಿಯಾಗುವವರೆಗೆ, ಹೊಂಬಣ್ಣಕ್ಕೆ ಬರುವವರೆಗೆ ಫ್ರೈ ಮಾಡಿ. ನೀವು ಈ ಮೋದಕವನ್ನು ಗೋಧಿ ಹಿಟ್ಟಿನಿಂದಲೂ ಮಾಡಬಹುದು. ಗೋಧಿ ಹಿಟ್ಟಿನಿಂದ ಮಾಡಿದರೆ ತುಂಬ ದಿನ ಸ್ಟೋರ್ ಮಾಡಲು ಆಗುವುದಿಲ್ಲ ಮತ್ತು ತುಂಬ ದಿನಗಳವರೆಗೆ ಗರಿಗರಿಯಾಗಿಯೂ ಉಳಿಯುವುದಿಲ್ಲ. ಹಾಗಾಗಿ ಮೈದಾ ಹಿಟ್ಟಿನಿಂದ ಮಾಡುವುದು ಒಳ್ಳೆಯದು. ಈಗ ಬಿಸಿ ಬಿಸಿಯಾದ ಸ್ವಾದಿಷ್ಟಕರವಾದ ಮೋದಕಗಳು ತಯಾರಾಗಿವೆ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.